ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಳಿ ಕಡು ಕರುಣಿ ನೀನೆಂದರಿದು ಹೇರಳಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕಣು ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ವಿಭೂತಿ ಸಂಧಿಯಲ್ಲಿ 40ನೇ ಪದ್ಯ ಪರೀಡಾವತ್ಸರನು ಸಂವತ್ಸರದೊಳಗ ನಿರುದ್ಧಾದಿ ರೂಪವ ಧರಿಸಿ ಬಾಹ್ಯಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದು ಗುರು ಪರಾಕ್ರಮ ಉಚಿತ ಸಾಧನೆ ಯೋಗ್ಯತೆಯನರಿತು. 12 ತಿಂಗಳನ್ನೇ ನಾವೇನು ಒಂದು ವರ್ಷ ಅಂತ ಕರಿತೇವೆ, ಅದನ್ನೇ ನಕ್ಷತ್ರಗಳಿಗನುಸಾರವಾಗಿ ಆಮೇಲೆ ತಿಥಿಗನುಸಾರವಾಗಿ ಆಮೇಲೆ ದಿವಸಕ್ಕನುಸಾರವಾಗಿ ರಾಶಿಗಳಿಗನುಸಾರವಾಗಿ ಆ ಒಂದು ತಿಂಗಳನ್ನೇ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲದರಲ್ಲಿಯೂ ಪರಮಾತ್ಮ ತಾನಿದ್ದು ಅವರವರ ಯೋಗ್ಯತೆಯನ್ನರಿತು ಉಚಿತ ಸಾಧನ ಯೋಗ್ಯತೆಯನ್ನರಿತು. ಇದು ನೋಡಿ ನಮ್ಮ ಸಾಧನೆ, ಉಚಿತವಾದ ಸಾಧನೆ ಮಾಡ್ತಾ ಇದ್ದಾರೆ. ಇದು ಎಂಥ ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇದ್ದಾರೆ ಸಾಧನೆ, ಏನು ಹೇಳಿದ್ದಾರೆ ಶಾಸ್ತ್ರ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರ ಯೋಗ್ಯತೆಯನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾನೆ, ಹೆಚ್ಚು ಕಡಿಮೆ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪರಿವತ್ಸರ, ಪರಿವತ್ಸರ ಅಂತಂದರೆ ಇಲ್ಲಿ ಭಾಗವತದಲ್ಲೇ ಬಂದಿದೆ ಇದಾಗಲೇ. ಭಾಗವತ ತೃತೀಯ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಪರಿವತ್ಸರ ಅಂದರೆ ಮೇಷಾದಿ 12 ರಾಶಿಗಳಲ್ಲಿ, ದ್ವಾದಶ ರಾಶಿಗಳಲ್ಲಿ ಬೃಹಸ್ಪತಿಯು ಸಂಚಾರ ಮಾಡುವ ಇದಕ್ಕೆ ಪರಿವತ್ಸರ ಅಂತ ಕರೀತಾರೆ. ಅಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದ ಅನ್ನುವುದನ್ನು ತಿಳ್ಕೊ. ಇಡಾವತ್ಸರ ಅಂತಂದರೆ ಸೂರ್ಯದೇವನು ಅಶ್ವಿನ್ಯಾದಿ ಅಶ್ವಿನಾದಿ 27 ನಕ್ಷತ್ರಗಳಿದೆ. ಅಶ್ವಿನಿಯಿಂದ ಹಿಡ್ಕೊ ರೇವತಿ ತನಕ 27 ನಕ್ಷತ್ರಗಳನ್ನು ನಕ್ಷತ್ರಗಳಲ್ಲಿ ಸಂಚರಿಸುವ ಕಾಲವನ್ನು ಹೇಳ್ತಾ ಇದ್ದಾರೆ. ಈ ಕಾಲನಾಮಕ ಹರಿತ್ ಪರಮಾತ್ಮನಿಗೆ ಇಡ ಅಂತ ಹೆಸರು, ಇಡಾವತ್ಸರ ಅಂತ ಕರೀತಾರೆ ಇದಕ್ಕೆ. ವತ್ಸರ ಅಂತಂದರೆ 360 ದಿವಸಗಳಲ್ಲಿ ಸೂರ್ಯನಾಮ ಚರಿಸುವಂತಹ ಕಾಲ. 360 ದಿವಸದಲ್ಲಿ ಸೂರ್ಯನಾಮ ಪರಮಾತ್ಮ, ಸೂರ್ಯ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಪರಮಾತ್ಮ ತಿರುಗ್ತಾ ಇದ್ದಾನೆ. ಇದು ಕಾಲನಾಮಕ್ಕೆ ವತ್ಸರ ಅಂತ ಕರೀತಾ ಇದ್ದಾರೆ. ಇನ್ನು ಅನುವತ್ಸರ ಅಂತ ಹೇಳಿದ್ರೆ ನೋಡಿ, ಶುಕ್ಲ ಪಕ್ಷ ಎರಡು ಪಕ್ಷಗಳಿವೆ, ಅದರಲ್ಲಿ ಪ್ರತಿಪದ್ಯಾದ ಹಿಡ್ಕೊಂಡು ಅಮಾವಾಸ್ಯೆ ತನಕ, ಆಮೇಲೆ ಅಮಾವಾಸ್ಯೆಯಿಂದ ಹಿಡ್ಕೊಂಡು ಹುಣ್ಣಿಮೆ ತನಕ ಇರುವುದು ಅನುವತ್ಸರ ಅಂತ ಹೇಳ್ತಾರೆ. ಸಂವತ್ಸರ ಅಂತಂದರೆ 12 ಸಂಕ್ರಮಗಳು, ಸೂರ್ಯ 12 ಮಾಸದಲ್ಲಿ 12 ದ್ವಾದಶ ಇದರಲ್ಲಿ ತಿರುಗ್ತಾನೆ, ಅದರಿಂದ ಅದನ್ನು ಸಂವತ್ಸರ ಅಂತ ಕರೀತಾರೆ. ಈ ಪ್ರಕಾರವಾಗಿ ಯಾ ಸಂವತ್ಸರ ಈ ನಕ್ಷತ್ರ ಚಂದ್ರಮಾನದಿಂದ, ವತ್ಸರ 360 ದಿವಸಗಳಿಂದ ಪೂರಿತವಾಗಿರುವಂತಹ ಇದು, ಅನುವತ್ಸರ ಅಂದರೆ 30 ತಿಥಿಗಳಿಂದ 12 ಸಲ ಆವೃತ್ತಿಯಾಗುವುದು 12 ತಿಂಗಳು, ಅದು ಸಂವತ್ಸರ. ಗುರು ಚರಿಸುವಂತಹ ಕಾಲ ನಕ್ಷತ್ರ ಇದು ಏನಿದೆ 360 ದಿವಸ ಕಾಲ, 30 ತಿಥಿಗಳೇನಿದೆ, ಆಮೇಲೆ 12 ಸಂಕ್ರಮಣ ಕಾಲ, ಈ ರೀತಿಯಾಗಿ 5 ಕಾಲ ವಿಭಾಗಗಳನ್ನು ಕ್ರಮೇಣವಾಗಿ ಮಾಡಿದ್ದಾರೆ. ಅಲ್ಲಿ ಕ್ರಮೇಣವಾಗಿ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನುವ ವಿಭೂತಿ ರೂಪದಿಂದ ಅಲ್ಲಿದ್ದಾರೆ. ನೋಡ್ರಿ, ಆಯಾಮಾನ ಚಂದ್ರಮಾನವಾಗಲಿ ಸೌರ್ಯಮಾನವಾಗಲಿ ಬೃಹಸ್ಪತಿ ಬಾಹ್ಯಸ್ಪತ್ಯಮಾನವಾಗಲಿ ಆಯಾ ನಾಮಗಳಲ್ಲಿ ಪರಮಾತ್ಮನೇ ತತ್ತತ್ ಶಬ್ದವಾಚ್ಯನಾಗಿ ಇರ್ತಾ ಇದ್ದಾನೆ. ಹೀಗೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸರ್ವತ್ರ ವ್ಯಾಪ್ತನಾಗಿರುವಂತಹ, ಜಗತ್ತಿನ ಒಳಗೆ ಹೊರಗೆ ವ್ಯಾಪ್ತನಾಗಿರುವಂತಹ ಪರಮಾತ್ಮ ವಿಠಲ ನಾಮಕ ಪರಮಾತ್ಮ ಯಾವಾಗಲೂ ಕಾಲನಾಮಕನಾಗಿ ಅಲ್ಲಿ ಇದ್ದಾನೆ ಅಂತ ಸಂತತ ಸ್ಮರಿಸುವಂತಾರೆ. ಯಾವಾಗಲೂ ಸ್ಮರಣೆಯನ್ನು ಮಾಡಿ
ಆಗ ಪರಮಾತ್ಮ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಮಹಾಮಹಿಮನಾಗಿರುವಂತಹ ಗುರುಪರಾಕ್ರಮನಾಗಿರುವಂತಹ ಅಂದರೆ ಸರ್ವೋತ್ತಮ ಸರ್ವೇ ಸರ್ವೋತ್ಕೃಷ್ಟ ಸರ್ವಶ್ರೇಷ್ಠನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಬಲಶಾಲಿಯಾಗಿರುವಂತಹ ಪರಮಾತ್ಮ ಅಲ್ಲಿದ್ದು ನೋಡಿ ಉಚಿತ ಸಾಧನ ಯೋಗ್ಯತೆಯನ್ನರಿತು ಇದ್ರ ಕಡೆ ಲಕ್ಷ ಕೊಡಿ ಉಚಿತ ಸಾಧನ ಆಯಾ ಜೀವರ ಯೋಗ್ಯತೆಗೆ ತಕ್ಕ ಸರಿಯಾಗಿ ಅವರು ಅವರಿಂದ ಸಾಧನವನ್ನು ಮಾಡಿಸಿ ಆ ಸಾಧನಕ್ಕನುಸಾರವಾಗಿ ತನ್ನ ಕಾಲ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲ ಹೇಳ್ತಾರೆ. ಪರಮಾತ್ಮ ಕಾಲದಲ್ಲಿ ಕಾಲನಾಮಕನಾಗಿ ಇದ್ದು ಅಲ್ಲಿ ತಿರುಗ್ತಾ ಇದ್ದಾನೆ. ಆದಿತ್ಯಾದಿ ಸೂರ್ಯಾದಿ ಜ್ಯೋತಿಷ್ ಚಕ್ರ ನಕ್ಷತ್ರಗಳಲ್ಲಿ ಇತ್ಯಾದಿಗಳಲ್ಲಿ ಪರಮ ನೋಡಿರಿ, ಸರಣ ಕಾಲದಿಂದ ಹೇಳಿಕೊಂಡು ದೊಡ್ಡದ ಕಾಲವರೆಗೂ ಪರಮಾತ್ಮ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸ್ವಪರಿಭ್ರಮಣ ಅಂತ ಇದ್ದರೆ ತನ್ನ ಇದಕ್ಕನುಸಾರವಾಗಿ ಯಾರ ಅಧಿಕಾರದಲ್ಲಿ ಇದ್ದುಕೊಂಡು ಅಲ್ಲ, ಯಾರ ಅಧೀನದಲ್ಲಿ ಇದ್ದುಕೊಂಡು ಅಲ್ಲ, ಮಾಡಿ ಏನು ಮಾಡ್ತಾನೆ ಅಂದರೆ ಮನುಷ್ಯರ ಆಯುಷ್ಯವನ್ನು ಇದು ಮಾಡ್ತಾನೆ. ಒಂದು ಕ್ಷಣ ಹೋಯಿತು ಅಂದರೆ ಮನುಷ್ಯನ ಆಯುಷ್ಯದ ಒಂದು ಕ್ಷಣ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಗ್ರಹಾದಿಗಳು, ಸೂರ್ಯಾದಿನ ಗ್ರಹಗಳು, ಅಶ್ವಿನ್ಯಾದಿ ನಕ್ಷತ್ರಗಳು, ಧ್ರುವಾದಿ ತಾರೆಗಳು, ಗ್ರಹ ನಕ್ಷತ್ರ ತಾರಾ ಚಕ್ರಮಂಡಲ ಇವೆಲ್ಲ ಇವೆ. ಯಾರ ಅಸ್ತಿತ್ವದಿಂದ ಪರಮಾತ್ಮನಲ್ಲಿ ಸಂವತ್ಸರದ ಕೊನೆ ಪರ್ಯಂತ ಕಾಲ ಜಗತ್ತಿನಲ್ಲಿ ಇರುವಂತಹ ಮನುಷ್ಯಾದಿಗಳ ಆಯುರ್ಮರ್ಯಾದ ಇದೆಲ್ಲ ಗೊತ್ತಾಗ್ತಾ ಇದೆ. ಅದರಿಂದಲೇ ಆಯುಷ್ಯ ಗೊತ್ತಾಗುತ್ತೆ. ಹೀಗೆ ಪರಮಾತ್ಮ ಸೂರ್ಯಾದಿ ಮಂಡಲದಲ್ಲಿ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ತಾನೇ ಇದ್ದು ಆ ಮಂಡಲಗಳಲ್ಲಿದ್ದು ಅಣುವಾಗಿರುವ ಕಾಲದಿಂದ ಹಿಡ್ಕೊಂಡು ಮಹತ್ತಾದ ಕಾಲ ತನಕ ಅಲ್ಲಿದ್ದು ತನ್ನ ಸ್ವರೂಪ ವಿಶೇಷಗಳಿಂದ ಅಲ್ಲಿ ಕೂಡಿಕೊಂಡಿದ್ದಾನೆ. ಒಂದೊಂದು ಇದರಲ್ಲಿ ಅನಂತ ರೂಪಗಳು ಇದ್ದು ಪರಮಾತ್ಮ ಏನು ಮಾಡ್ತಾನೆ, ಮನುಷ್ಯನ ಆಯುಷ್ಯವನ್ನು ಪರಿವರ್ತಿಸ್ತಾ ಇರ್ತಾನೆ, ಪ್ರವರ್ತಿಸ್ತಾ ಇರ್ತಾರೆ. ಸೂರ್ಯಾದಿಗಳಲ್ಲಿ ಪರಮಾತ್ಮ ಅಸ್ವತಂತ್ರ ಇದ್ದಾನೆ ಅಂತ ತಿಳ್ಕೊಬೇಡ್ರಿ. ಸೂರ್ಯಾದಿಗಳಲ್ಲಿ ಇದ್ದು ಅವರನ್ನು ಇದು ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಇದು ಮಾಡಬೇಕು. ಅದರಿಂದ ಇದನ್ನು ತಿಳಿದುಕೊಂಡು ನೀವು ಮನುಷ್ಯನ ವರ್ಷ 100 ವರ್ಷ ಆಯುಷ್ಯ ಅಂತಿದ್ರೆ ಇದರಲ್ಲಿ ಪ್ರಾತಃ ಮಧ್ಯಾಹ್ನ ಅಪರಾಹ್ನ ಸಾಯಾಹ್ನ ಮಧ್ಯದ ಸಂಗಮ ಕಾಲ 5 ಕಾಲ ಪ್ರವೃತ್ತಿಗೂ ಅನಿರುದ್ಧಾದಿ 5 ರೂಪದಿಂದ ಅಲ್ಲಿದ್ದಾನೆ. ಆಯುಷ್ಯವನ್ನು 100 ವರ್ಷ ಆಯುಷ್ಯವನ್ನು 20 ಭಾಗ ಮಾಡಿದ್ರೆ 5 ರೂಪಾಯಿ ಇದೆ, ಅಲ್ಲಿ 5 ರೂಪದಿಂದ ಇದ್ದಾನೆ ಅನಿರುದ್ಧಾದಿ 5 ರೂಪದಿಂದ. ಇಳ ವತ್ಸರ ನಕ್ಷತ್ರ ಪರಿವತ್ಸರ ಗುರು ಅನುವತ್ಸರ ಈ ರೀತಿಯಾಗಿ ಮಾಡಿದ್ರು ಅಲ್ಲಿ 5 ರೂಪದಿಂದ ಇದ್ದಾನೆ. 350 ದಿವಸಗಳಲ್ಲೇ ಇದ್ದಾನೆ ಪರಮಾತ್ಮ. 12 ತಿಂಗಳಲ್ಲಿ ಸಂಕ್ರಮಣ ಆಗುತ್ತೆ, ಅಲ್ಲಿದ್ದಾನೆ ಪರಮಾತ್ಮ. ಎಲ್ಲ ಹೆಸರು ಅವನದೇ, ಶಬ್ದಗಳ ಹೆಸರು. ತಿಥ್ಯಾದಿ 15 ತಿಥಿಗಳು, ಶುಕ್ಲ ಪಕ್ಷದ 15, ಕೃಷ್ಣ ಪಕ್ಷದ 15, ಆ 30 ತಿಥಿಗಳಲ್ಲಿ ಅವನೇ ಇದ್ದಾನೆ. ಆಯಾ ನಾಮರೂಪದಿಂದ ಪರಮಾತ್ಮ ಅಲ್ಲೇ ಇದ್ದಾನೆ. ವತ್ಸರ ಅಂತ ಯಾಕಂತಾರೆ ಅಂದರೆ ಯಾವ ಪರಮಾತ್ಮನಲ್ಲಿ ಅಖಿಲವು ಅಂದರೆ ಅಖಿಲ ಪರ ಜಗತ್ತು ಇರುತ್ತದೋ ಅವನಿಗೆ ವತ್ಸರ ಆಗ್ತದೆ. ಸಂವತ್ಸರ ಅಂತಂದರೆ ಇಲ್ಲಿ ಹೇಳ್ತಾರೆ ವಿಷ್ಣು ಸಂವತ್ಸರ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದಾರೆ ಪರಮಾತ್ಮ ಹೇಳ್ತಾ ಇದ್ದಾರೆ. ಪರಮಾತ್ಮ ಸರಣ ಸರ್ವಗತತ್ವೇನ ಸರ್ವಜ್ಞೋ ವತ್ಸರೋ ಹರಿ, ಸರ್ವಜ್ಞನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದರಿಂದ ಆ ಪರಮಾತ್ಮನಿಗೆ ಸಂವತ್ಸರ ಅಂತ ಕರೀತಾ ಇದೆ. ಅವನಿಗೆ ನಕ್ಷತ್ರ ಅಂತ ಕರೀತಾ ಇದ್ದಾರೆ. ನಕ್ಷತ್ರ ಅಂತಂದ್ರೇನು? ಯಾವಾಗಲೂ ಇರುವುದು, ನಾಶವಾಗದೇ ಇರುವುದು, ಯಾವಾಗಲೂ ಯಾರಿಂದಲೂ ಹಿಂಸೆಗೊಳ್ಳದೇ ಇರುವುದು,
ಆ ಆಮೆ ಮತ್ತಾರು ಇಲ್ಲ, ಪರಮಾತ್ಮ ಒಬ್ಬನೇ. ಪರಮಾತ್ಮನಿಗೆ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ನಕ್ಷತ್ರ ಅಂತ, ಅವನಿಗೆ ಚಂದ್ರ ಅಂತ ಹೆಸರು. ಯಾಕೆ ಅಂದರೆ ಆಹ್ಲಾದ ಸಂತೋಷವನ್ನು ಕೊಡ್ತಾನೆ. ಹೇಗೆ ಪೂರ್ಣಿಮೆ ಚಂದ್ರ ಎಲ್ಲರಿಗೂ ಸಂತೋಷವನ್ನು ಕೊಡ್ತದೆಯೋ ಹಾಗೆ ಪರಮಾತ್ಮ ಸಂತೋಷವನ್ನು ಕೊಡ್ತಾನೆ ಭಕ್ತರಿಗೆ. ಅವನಿಗೆ ದಿನ ಅಂತ ಕರೀತಾರೆ. ದಿನ ಅಂತಂದ್ರೆ ಅರ್ಥ ಏನು? ಕತ್ತಲೆ ನಾಶ ಮಾಡುವುದೇ ದಿನ, ದಿವಸ. ನೋಡಿ, ಬೆಳಗಾಯಿತು, ದಿವಸ ಆಯಿತು, ಸುರಾಯಿತು ಅಂತೇಳಿ, ಅಂದರೆ ಸೂರ್ಯಾಸ್ತ. ಇದು ಕತ್ತಲೆ ಹೋಗಿ ಸೂರ್ಯೋದಯವಾಗಿದೆ. ಅವನಿಗೆ ತಿಥಿ ಅಂತ ಕರೀತಾರೆ. 60 ಘಟಿಕಗಳಿಗೆ ವಿಸ್ತಾರ ಮಾಡುವುದು ಯಾವುದೋ ಅದೇ ತಿಥಿ. ಸಂಕ್ರಮಣ ಅಂತ ಅವನಿಗೆ ಕರೀತಾರೆ. ಕ್ರಮಣ ಮಾಡುವನು, ದುರ್ಗದೇಶ ಕ್ರಮಣ ಮಾಡುವವನು, ಎಂಥದೇ ಪ್ರದೇಶ ಇರಲಿ ಎಲ್ಲ ಕಡೆಗೂ ಹೋಗಿ ತಿರುಗಾಡುವವನು. ಅವನಿಗೆ ಸೂರ್ಯ ಅಂತ ಕರೀತಾರೆ. ಯಾಕೆ ಅಂದರೆ ಆಕಾಶದಲ್ಲಿ ಗಮನ ಮಾಡುವವನು. ಅಥವಾ ಕರ್ಮಣಿ ಲೋಕಂ ಪ್ರವೇಶ ಐತಿ ಹೇಳ್ತಾ ಇದ್ದಾರೆ. ಸೂರ್ಯ ನೋಡಿರಿ, ಸೂರ್ಯೋದಯ ಆದ ತಕ್ಷಣ ನಮ್ಮ ಕರ್ಮಗಳು ಶುರು ಆಗುತ್ತೆ. ಆದ್ದರಿಂದ ಅವನಿಗೆ ಸೂರ್ಯ ಅಂತ ಕರೀತಾರೆ. ಅವನಿಗೆ ಗುರು ಅಂತಲೂ ಕರೀತಾರೆ. ಅಜ್ಞಾನವನ್ನು ನಾಶ ಮಾಡಿ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗೋದು, ಅದಕ್ಕೆ ಪರಮಾತ್ಮನಿಗೆ ಗುರು ಅಂತ ಹೆಸರು. ಅವನಿಗೆ ಬೃಹಸ್ಪತಿ ಅಂತ ಹೆಸರು. ಬೃಹಸ್ಪತಿ ಅಂತಂದರೆ ದೇವತೆಗಳಿಗೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಎಲ್ಲ ದೇವತೆಗಳ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಬೃಹತಾಂಪತಿ ದೇವತೆಗಳ ಸ್ವಾಮಿಯಾಗಿದ್ದಾನೆ. ಅದರಿಂದ ಅವನಿಗೆ ಎಲ್ಲ ಶಬ್ದಗಳಿಂದಲೂ ಎಲ್ಲ ನಾಮಗಳಿಂದಲೂ ಪರಮಾತ್ಮನೇ ಮುಖ್ಯವಾಚ್ಯನಾಗಿದ್ದಾನೆ. ಕಾಲ ಪ್ರವರ್ತಕನೂ ಆಗಿದ್ದಾನೆ. ಕಾಲದ ವಿಭೂತಿ ಇವುಗಳನ್ನೆಲ್ಲ ತಿಳಿಬೇಕು ಅಂತ ಹೇಳಿ ದಾಸರು ನಮಗೆ ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪರಿವತ್ಸರ, ಇಳಾವತ್ಸರ ಇತ್ಯಾದಿ ಹೆಸರಿನಿಂದ ಕಾಲದಲ್ಲಿರುವುದರಿಂದ, ಆಯಾ ಕಾಲಗಳನ್ನು ನಿಯಂತ್ರಣ ಮಾಡುವುದರಿಂದ ಪರಮಾತ್ಮನಿಗೆ ಪರಿವತ್ಸರ ಅಂತ ಹೆಸರು. ಸಂವತ್ಸರ ಅಂತ ಅವನಿಗೆ ಹೆಸರು. ಭಾರತೀಯ ಭಾಗವತ ತೃತೀಯ ಸ್ಕಂದದಲ್ಲಿ ಬಂದಿದೆ, ಸಂವತ್ಸರ, ಪರಿವತ್ಸರ, ಇಳಾವತ್ಸರ, ಅನುವತ್ಸರ, ವತ್ಸರ ಎಂದು 5 ಕಾಲದ ರೂಪಗಳು. ಅದನ್ನು ಮೈತ್ರಿಯರು ವಿದುರನಿಗೆ ಹೇಳಿದ್ದಾರೆ. ಅದನ್ನು ತಿಳಿದುಕೋ. ಸೂರ್ಯನ ಮಾಸ 12 ಇವೆ. ಇವು ಸಂವತ್ಸರ ಅಂತ ಕರೆಸ್ಕೊಳುತ್ತೆ. ಗುರು ರಾಶಿ ಬೃಹಸ್ಪತಿಯು 12 ರಾಶಿಗಳಲ್ಲಿ ತಿರುಗುವಾಗ, ಕೊನೆಯ ರಾಶಿಯಲ್ಲಿರುವಾಗ ಪರಮಾತ್ಮ ಪರಿವತ್ಸರ ಅನ್ನಿಸ್ಕೊಳ್ತಾನೆ. 27 ನಕ್ಷತ್ರಗಳ ತಿಂಗಳುಗಳು 12 ಆಗೋದಕ್ಕೆ ಅದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ಪ್ರತಿಪದೆಯಿಂದ ಆರಂಭಿಸಿ ಅಂಬಾಮಾಸೆಯವರೆಗೂ 30 ತಿಥಿಗಳವರೆಗೆ ಒಂದರಂತೆ ಒಂದು 12 ಮಾಸಗಳ ಬರುತ್ತೆ. 12 ಅದಕ್ಕೆ ಅನುವತ್ಸರ ಅಂತ ಕರೀತಾರೆ. 360 ದಿವಸಗಳ 12 ಮಾಸದ ವರ್ಷಕ್ಕೆ ವತ್ಸರ ಅಂತ ಕರೀತಾರೆ. ಅಲ್ಲಿ ನಿಯಾಮಕನಾಗಿರುವ ಪರಮಾತ್ಮನ ಕಾಲ ರೂಪಕ್ಕೆ ವತ್ಸರ ಅಂತ. ಹೀಗೆ ಪರಮಾತ್ಮ ಕಾಲಾಂತರಿಯಾಗಿ ಅಂತ ಪರಮಾತ್ಮ ತನ್ನ ಈ ರೂಪಗಳಿಂದ ಪರಿವತ್ಸರ ಮುಂತಾದ ಕಾಲಗಳಲ್ಲಿ ತಿರುಗಾಡುತ್ತಾ ಆಯಾ ನಾಮಗಳಿಂದ ಕರೆಸಿಕೊಳ್ಳುತ್ತಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಈ ಕಾಲವ ಪರಮಾತ್ಮನ ಈ ಕಾಲವಾಚಕ ಶಬ್ದಗಳನ್ನು ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಅವನ ಮಹಿಮೆ ಎಷ್ಟಿದೆ ಅಂಥೇಳಿ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದ. ಹೇಳ್ತಾ ವಿಭೂತಿ ಸಂಧಿಯಲ್ಲಿ ಕೊನೆ ಪದ ಇದೇ ಅವನ ವಿಶೇಷವಾದ ವೈಶಿಷ್ಟ್ಯ ನೋಡಿರಿ. ಕ್ಷಣ ಕ್ಷಣದಲ್ಲಿ ಪರಮಾತ್ಮ ತುಂಬಿದ್ದಾನೆ. ಕ್ಷಣ ಕ್ಷಣದಲ್ಲಿ ಅವನೇ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಕಾಲನಾಮಕ ಪರಮಾತ್ಮನು ಅವನೇ. ಸರ್ವತ್ರ ವ್ಯಾಪ್ತನಾಗಿರುವವನು ಅವನೇ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಅನುಗ್ರಹವನ್ನು ಪಡಿ ಹೇಳ್ತಾ ಇದ್ದಾರೆ. ಆ ಕಾಲಕ್ಕನುಸಾರವಾಗಿ ಏನೇನು ಕರ್ಮಗಳನ್ನು ಯಾವ ವರ್ಣದವರು ಯಾವ ಆಶ್ರಮ ಧರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದನ್ನು ತಿಳ್ಕೊಂಡು ಮಾಡು. ನಿನ್ನ ಮನಸ್ಸಿಗೆ ಬಂದದ್ದು ಮಾಡಲಿಕ್ಕೆ ಹೋಗಬೇಡ. ಅವನೇ ಸೌರಭ ಚಾಂದ್ರಮಾನ ಅಂತ ಹೇಳ್ತಾರೆ. ಅವನೇ ಸೂರ್ಯಮಾನ ಚಾಂದ್ರಮಾನ ಎಲ್ಲ ಅವನೇ. ಅಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಯಾರು ಸ್ಮರಿಸುತ್ತಾರೆ, ಪ್ರತಿ ಕ್ಷಣ ಅವನನ್ನು ಸ್ಮರಣೆ ಮಾಡಿದರು. ಕಾಲನಾಮಕ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ, ನೀನು ಒಬ್ಬನೇಯಪ್ಪ ಅಂತ ಹೇಳಿ ಅವನ ಸ್ಮರಣೆ ಸಂತತ ಸ್ಮರಣೆ ಮಾಡಬೇಕಾ? ಯಾವಾಗಲೂ ಒಮ್ಮೆ ಎದ್ದಾಗ ಇದ್ದ ಕೂತಾಗಲ್ಲ, ಯಾವಾಗಲೂ ಸ್ಮರಣೆ ಮಾಡ್ತಾ ಇರು.
ಸ್ಮರಣೆ ಮಾಡ್ತಾ ಇದೆ. ಸಂತೈಪ ಅಂತ ಇದೆ, ಅವರನ್ನು ರಕ್ಷಣೆ ಮಾಡ್ತಾರೆ. ಹೇಗೆ ಸಂರಕ್ಷಣೆ ಮಾಡ್ರೆ? ಸಂತೈಪ ಗುರು ಪರಾಕ್ರಮ ಉಚಿತ ಸಾಧನ ಯೋಗ್ಯತೆ. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಅವರ ಸಾಧನೆಯನ್ನು ನೋಡಿಕೊಂಡು ಉಚಿತ ಸಾಧನೆ ಅಂತ ಶಬ್ದಕ್ಕೆಳಕ್ಕೊಂಡು ನಿನ್ನ ಮನಸ್ಸಿಗೆ ಬಂದು ಸಾಧನೆ ಮಾಡೀನಿ ಅಂತ ಅನ್ಬೇಡ. ವರ್ಣಾಶ್ರಮಕ್ಕೆ ಯೋಗ್ಯವಾಗಿ, ದೇಶಕಾಲಕ್ಕನುಸಾರವಾಗಿ, ಶಾಸ್ತ್ರಕ್ಕನುಸಾರವಾಗಿ ಹೇಳಿದಂತಹ ಕರ್ಮಗಳನ್ನು, ಸರಿಯಾದ ಉಚಿತವಾದ ಕರ್ಮಗಳನ್ನು ಆ ಸಾಧನೆ ಮಾಡು. ಆಮೇಲೆ ಆ ಸಾಧನೆ ನೀನು ಹೇಗೆ ಮಾಡ್ತಾ ಇದೆಯಾ, ಏನು ಎಂತ, ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಮಾಡ್ತಾ ಇದೆಯೋ ಇಲ್ಲೋ, ಸರಿಯಾಗಿ ತಿಳಿದುಕೊಂಡು ಮಾಡ್ತಾ ಇದೆಯೋ ಇಲ್ಲೋ ಅನ್ನುವುದನ್ನು ತಿಳಿದುಕೊಂಡು ಪರಮಾತ್ಮ ಏನು ಮಾಡ್ತಾನೆ, ಅವರನ್ನು ರಕ್ಷಣೆ ಮಾಡ್ತಾನೆ. ಮಧ್ಯೆ ಹೇಳಿದ್ದೀನಿ, ಪರಮಾತ್ಮ ಫಲ ವ್ಯತ್ಯಾಸ ಎಂದೂ ಮಾಡೋದಿಲ್ಲ. ತನಗೆ ಬೇಕಾದವ್ರಿಗೆ ಒಂದು, ಬೇಡವ್ರಿಗೆ ಹೀಗೂ ಮಾಡೋದಿಲ್ಲ. ಪರಮಾತ್ಮ ನೀನು ಮಾಡಿದ ಕರ್ಮಕ್ಕನುಸಾರವಾಗಿ ನಿನಗೆ ಫಲವನ್ನು ಕೊಡ್ತಾರೆ. ಹಾಗಂತ ಹೇಳಿ ಮನಸ್ಸಿಗೆ ಬಂದು ಕರ್ಮವನ್ನು ಮಾಡಲಿಕ್ಕೆ ಹೋಗಬೇಡ. ನಿನ್ನ ವರ್ಣ ಆಶ್ರಮಕ್ಕನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ, ಆ ಋತುಗಳು ಸರಿಯಾಗಿ ನೋಡಿಕೊಂಡು ಅದಕ್ಕನುಸಾರವಾಗಿ ಆ ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಸರಿಯಾಗಿ ತಿಳಿದುಕೊಂಡು, ಪರಮಾತ್ಮ ಇದನ್ನು ನೀನೇ ಮಾಡಿಸ್ತಾ ಇದೆಯಪ್ಪ, ನನ್ನಲ್ಲಿ ನಿಂತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮ ನನ್ನಲ್ಲಿ ನಿಂತುಕೊಂಡು ನೀನೇ ಮಾಡಿಸ್ತಾ ಇದ್ದಿ, ನಾನು ನಿನ್ನ ಪ್ರತಿಬಿಂಬ ಅಸ್ವತಂತ್ರ, ನಾನು ಅದನ್ನು ಮಾಡ್ತಾ ಇದ್ದೇನೆ, ನನ್ನಿಂದ ಸರಿಯಾಗಿ ಮಾಡಿಸಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಆಗ ಪರಮಾತ್ಮ ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ನೀನು ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾಡಿದಾಗ ಅನುಗ್ರಹ ಮಾಡೋದು, ಶಾಸ್ತ್ರಕ್ಕನುಸಾರವಾಗಿ ಏನು ಹೇಳಿದ್ದಾರೆ ಹಾಗೇ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಹೇಳ್ತಾ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಹೇಳಿದಂತೆ ಪರಮಾತ್ಮ, ಪರಮಾತ್ಮ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತ ಐದು ರೂಪಗಳಿಂದ, ಐದು ಕಾಲ ರೂಪದಿಂದ ಪರಮಾತ್ಮ ಇದ್ದು ಅವನೇ ಏನು ಮಾಡ್ತಾ ಇದ್ದಾನೆ, ಹನ್ನೆರಡೂ ಮಾಸಗಳಲ್ಲಿ ಇದ್ದು ಅವನೇ ಸಂವತ್ಸರ ಅಂತ ಕರೆಸಿಕೊಂಡು, ಅವನೇ ಪರಿವತ್ಸರ ಅಂತ ಕರೆಸಿಕೊಂಡು, ನೋಡಿರಿ ಹನ್ನೆರಡು ಮಾಸಗಳಿದ್ದು ಸಂವತ್ಸರ ಅಂತ ಕರೆಸ್ಕೊಳ್ತಾ ಇದ್ದಾನೆ, ಹನ್ನೆರಡು ರಾಶಿಗಳಲ್ಲಿದ್ದು ಪರಿವತ್ಸರ ಅಂತ ಕರೆಸ್ಕೊಳ್ತಾನೆ, ಇಪ್ಪತ್ತೇಳು ನಕ್ಷತ್ರಗಳಲ್ಲಿದ್ದು ಇಡಾವತ್ಸರ ಅಂತ ಕರೆಸ್ಕೊತಾನೆ, ಒಂದೊಂದು ತಿಂಗಳಲ್ಲಿ ಇಪ್ಪತ್ತೇಳು ನಕ್ಷತ್ರ ಇದೆ ಇಡಾವತ್ಸರ ಅಂತ ಕರೆಸ್ಕೊತಾನೆ. ಪ್ರತಿಪದಾ ತಿಥಿಯಿಂದ ಅಮಾವಾಸ್ಯ ತಿಥಿಯಲ್ಲಿದ್ದುಕೊಂಡು ಪರಮಾತ್ಮ ಅನ್ವತ್ಸರ ಅಂತ ಕರೆಸ್ಕೊಳ್ತಾ ಇದ್ದ. 360 ದಿವಸಗಳಲ್ಲಿ, 12 ತಿಂಗಳಲ್ಲಿ ಪರಮಾತ್ಮ ಇದ್ದು ವತ್ಸರ ಅಂತ ಕರೆಸ್ತಾನೆ. ಒಂದೇ ತಿಥಿಯಕ್ಕನುಸಾರವಾಗಿ, ನಕ್ಷತ್ರಕ್ಕನುಸಾರವಾಗಿ, ರಾಶಿಗಳನುಸಾರವಾಗಿ ಆ 365 ದಿವಸವನ್ನೇ ಅದನ್ನು ಈ ರೀತಿಯಾಗಿ ಭಾಗ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಾಲನಾಮಕ ಪರಮಾತ್ಮ ಆ ಕಾಲದಲ್ಲಿ ಇದ್ದುಕೊಂಡು ತಾನೇ ಹೆಸರಿನಿಂದ ಕರೆಸಿಕೊಂಡು, ಪರಿವತ್ಸರ, ವತ್ಸರ, ಇಡಾವತ್ಸರ ಇದೆಲ್ಲ ಕರೆಸಿಕೊಂಡು ಕರೆಸಿಕೊಳ್ತಾ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಆ ಕಾಲನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ನೀನೇ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದೆ, ನನಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನನ್ನಿಂದ ಸಾಧನವನ್ನು ಮಾಡಿಸಿ ನನಗೆ ಅನುಗ್ರಹ ಮಾಡಿಕೊಂಡು ನನಗೆ ಪ್ರಾರ್ಥನೆ ಮಾಡಿಕೊಡು. ಆಗ ಪರಮಾತ್ಮ ಏನು ಮಾಡ್ತಾನೆ ನೋಡಿ, ಸರಿಯಾಗಿ ಸ್ಮರಿಸುವವರು ಅಂತ ಹೇಳ್ತಾ ಇದ್ದಾರೆ. ಅಂಥವರನ್ನು ಪರಾಕ್ರಮ ಅವರ ಸಾಧನೆಯೇ ನೋಡಿಕೊಂಡು, ಸರಿಯಾದ ಸಾಧನೆ ಇದೆಯೋ ಇಲ್ಲೋ ಎಲ್ಲವನ್ನು ನೋಡಿಕೊಂಡು, ಅವರ ಯೋಗ್ಯತೆಯನ್ನು ನೋಡಿಕೊಂಡು ಅವರಿಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ, ಫಲ ಕೊಟ್ಟೇ ಕೊಡ್ತಾನೆ. ಇದ್ರ ಕಡೆ ಕೊಡಿ, ಫಲ ವ್ಯತ್ಯಾಸ ಮಾಡೋದಿಲ್ಲ, ನಾನು ಮಾಡಿದ ಕರ್ಮದ ಫಲ ನನಗೇ ಉಣಿಸುವವನು. ಆದ್ದರಿಂದ ಫಲ ಅವನ ಕೈಯಲ್ಲಿ, ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ನಿನ್ನ ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ಕರ್ಮ ಮಾಡುವುದು ನಿನ್ನ ಕೆಲಸ ಅರ್ಜುನ. ಆ ಫಲ ನನ್ನ ಕೈಯಲ್ಲಿದೆ, ನಾನು ಕೊಟ್ಟೆ ಕೊಡ್ತೇನೆ. ಸ್ವಲ್ಪ ಲೇಟಾಗಿ ಕೊಟ್ಟಿದ್ದೇನೆ ಅಂತಂದ್ರೆ ಇದು ಚಿಂತೆ ಮಾಡಬೇಡ, ಲೇಟಾಗಿ ಕೊಟ್ಟಿದ್ರೆ ಅದು ಹೆಚ್ಚಿಗೆ ಕೊಟ್ಟಿರ್ತೇನೆ. ಅದು
ಅದು ಒಳ್ಳೆಯ ಫಲಕ್ಕೆ ಕರ್ಮದ ಫಲವೇ ಇರಲಿ ಎಂಥದೇ ಫಲ ಇರಲಿ ಅದು ಬಡ್ಡಿ ಸಹಿತವಾಗೇ ಕೊಡ್ತೇನೆ ನಾನು. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸುತ್ತಾ, ಪರಮಾತ್ಮ ನೀನೇ ನನ್ನಲ್ಲಿ ನೆನೆಸಿಕೊಂಡು ಮಾಡಿಸಿದೆಯಪ್ಪ, ಇದು ನಿನಗೇ ಅಂತ ಹೇಳಿ ಅವನಿಗೆ ಅರ್ಪಿಸ್ತಾ ಇರು, ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ, ನಿನ್ನ ಕರ್ಮದ ಫಲ ನಿನಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಂಧಿಯ ಸಾರವನ್ನು ನಾಳೆ ನಾಳಿನ ದಿವಸದಲ್ಲಿ ತಿಳ್ಕೊಳ್ಳಂತೆ. ಇವತ್ತಿಗೆ ಈ ಸಂಧಿ ಮುಗಿತಾ ಇದೆ. ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.